ಮಾತನ್ನು ಹೇಳಿದ್ರಿ, ಟಾರ್ಗೆಟ್ ಯಾವ ರೀತಿ ಮಾಡ್ತಾರೆ ಕುಮಾರಸ್ವಾಮಿ ಕೂಡ ಹೇಳ್ತಾ ಇದ್ರಿ, ನನ್ನ ಅಷ್ಟೇ ಅಲ್ಲ ಸಂತೋಷ್ ಹೆಗಡೆ ಅವರು ಕೂಡ ಆ ವಿಚಾರದಲ್ಲಿ ಅವ್ರು ಟಾರ್ಗೆಟ್ ಮಾಡಿದ್ದಾರೆ ಅಂತ. ಅವ್ರು ಹೇಳ್ತಾರೆ ದೇವೇಗೌಡರು ಫ್ಯಾಮಿಲಿನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಸಂಸದೆಯವರು ಸುಮಲತಾ ಅವರು ಅಂತ. ಇದು ನನಗೆ ತುಂಬ ಅದ್ರ ಎಷ್ಟು ಓಪನ್ ಆಗಿದೆ ಅವರ ಮಾತಿನ ಅರ್ಥ, ಅದು ಮೀಡಿಯಾಗೂ ಗೊತ್ತಾಗ್ತಿದೆಯೋ ಇಲ್ವೋ ಅಥವಾ ಗೊತ್ತಿದ್ದು ಗೊತ್ತಿಲ್ಲದಿದ್ದಂಗೆ ನೀವೆಲ್ಲ ಪ್ರಶ್ನಿಸ್ತಿದ್ರೋ ನನಗೆ ಗೊತ್ತಿಲ್ಲ. ನಾನು ಯಾಕೆ ಅವ್ರ ಫ್ಯಾಮಿಲಿನ ಟಾರ್ಗೆಟ್ ಮಾಡಲಿ? ಇದು ನಮ್ಮ ಹೇಳಿಕೆ ಅಲ್ಲ, ಕುಮಾರಸ್ವಾಮಿ ಹೇಳಿಕೆ ಅಲ್ಲಲ್ಲ. ಏನಕ್ಕೆ ನೀವೇ ಅವ್ರು ಹೇಳಿದಾಗ ಎನಿ ಒನ್ ಆಫ್ ಯು ಕ್ಯಾನ್ ಕ್ವೆಶನ್ ದಟ್ ಬ್ಯಾಕ್ ಟು ಹಿಮ್. ನನಗೇನಿದೆ ಅವರ ಫ್ಯಾಮಿಲಿ, ಅದೂ ದೇವೇಗೌಡರ ಒಂದು ಮಾತಿಗೆ ಬಂದರೆ ಕುಮಾರಸ್ವಾಮಿ ಅವರಿಗೆ ಅವರ ಮೇಲೆ ಎಷ್ಟು ಅಭಿಮಾನ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ಅಂಬರೀಷ್ ಅವ್ರನ್ನ ಪ್ರೀತಿಸ್ತಾ ಇದ್ರು. ಅಷ್ಟು ಅಷ್ಟೊಂದು ಗೌರವ, ಅಷ್ಟೊಂದು ಪ್ರೀತಿ ಅವರು ತಂದೆಯ ಸ್ಥಾನದಲ್ಲೇ ನೋಡ್ಕೊಂಡು ಬಂದರು. ನಮಗೂ ಅಷ್ಟೇ ಗೌರವ ಇದೆ ಅವರದೇ. ಅವರು ಹಿ ಎಸ್ ಸಂಬಡಿ, ಆ ಒಂದು ಜನರೇಷನಿಂದ ಬಂದವರು, ಒಂದು ಪಕ್ಷ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಇಷ್ಟು ವರ್ಷಗಳು ಅವರು ಮಾಡ್ಕೊಂಡು ಬಂದಿದ್ದು, ಅದು ಇಟ್ಸ್ ನಾಟ್ ಸಾಮಾನ್ಯವಾದ ವಿಷಯ ಏನಲ್ಲ. ಅದನ್ನು ನಾವೆಲ್ಲ ಅಪ್ರಿಷಿಯೇಟ್ ಮಾಡ್ತೀವಿ. ನಮ್ಮ ಕರ್ನಾಟಕದಿಂದ ಹೋಗಿ ಒಬ್ಬರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಅಂದರೆ ನಮ್ಮೆಲ್ರಿಗೂ ಅದು ಹೆಮ್ಮೆಯ ವಿಷಯನೇ ಅದು. ಬಟ್ ಅವರು ಬರೀ ಅವರ ಕುಟುಂಬಕ್ಕೆ ಸೇರಿದವರಲ್ಲ, ಅವ್ರ ಕರ್ನಾಟಕದ ಆಸ್ತಿ ಅವರು. ಸೊ ಅವ್ರನ್ನ ಈ ಒಂದು ಟಾಪಿಕ್ಗೆ ಎಳೆದ್ರೆ ಏನೋ ಅದು ಹೆದರ್ಸೋ ಒಂದು ಇದನ್ನು ಮಾಡೋಕ್ಕೆ ಅವರು ಪ್ರಯತ್ನ ಪಡ್ತಿದ್ದಾರೆ. ನಾನು ದೇವೇಗೌಡರ ಬಗ್ಗೆ ಯಾವತ್ತೂ ಇವತ್ತು ಅಲ್ಲ ನಾಳೆ ಅಲ್ಲ ಇದೇ ರೆಸ್ಪೆಕ್ಟ್ ಇಟ್ಕೊಂಡೇ ನಾನು ಮಾತಾಡ್ತೀನಿ. ಅಷ್ಟೇ ಅಲ್ಲ, ನನ್ನ ಎಲೆಕ್ಷನಲ್ಲಿ ಎಷ್ಟೇ ಪ್ರೊವೊಕೇಷನ್ ಇದ್ದರೂ ನಾನು ಇವ್ರ ಬಗ್ಗೆನೂ ಯಾವತ್ತೂ ಕೆಟ್ಟದಾಗಿ ಅವರ ಭಾಷೆಯನ್ನು ಉಪಯೋಗಿಸಿ ನಾನು ಮಾತಾಡಿಲ್ಲ. ಅವರೇ ಇರ್ಬೋದು, ಅವರ ಅಣ್ಣನೇ ಇರ್ಬೋದು, ಅವರ ಪಕ್ಷದ ಎಲ್ಲ ನಾಯಕರು ಇರ್ಬೋದು, ಓಕೆ ಎಲೆಕ್ಷನು ಅವ್ರಿಗೆ ಏನೋ ಒಂದು ಇವ್ರನ್ನ ಹೇಗಾದರೂ ಮಾಡಿ ಏನೋ ಮಾತುಗಳಲ್ಲಿ ಕುಗ್ಸಿದ್ರೆ ಜನನೂ ಅದೇ ಟ್ರ್ಯಾಕಿಗೆ ಬರ್ತಾರೆ ಅಂತ ಅವ್ರ ಮೈಂಡಲ್ಲಿ ಒಂದು ಮಿಸ್ಗೈಡೆಡ್ ಯೋಚನೆ ಇತ್ತು, ಅದು ಬ್ಯಾಕ್ ಫೈರ್ ಆಯಿತು. ಓಕೆ ಎಲೆಕ್ಷನ್ ಆಗೋಯ್ತು, ಇನ್ನು ಬಿಟ್ಟು ಬಿಡೋಣ ಅಂತ ಇದ್ದಿದ್ರೆ ಓಕೆ. ಇಷ್ಟೊಂದು ವರ್ಷಗಳು ಏನ್ ಮಾಡ್ಕೊಂಡು ಬಂದ್ರು, ಅಲ್ಲಿ ಹೋದ್ರೆ ರವೀಂದ್ರ ಶ್ರೀಕಂಠ, ಇಲ್ಲಿ ಬಂದ್ರೆ ಅಲ್ಲಿ ಬಂದ್ರೆ ಅನ್ನದಾನಿ, ಇಲ್ಲಿ ಇವ್ರು ಬಿಟ್ರ KRS ಡ್ಯಾಮ್ ಬಗ್ಗೆ ನಾನು ನನ್ನ ದಿಶಾ ಸಭೆ, ಇಟ್ಸ್ ಅನ್ ಅಫಿಷಿಯಲ್ ಮೀಟಿಂಗ್, ನಾಟ್ ಸಮ್ ಪಬ್ಲಿಕ್ ಮೀಟಿಂಗ್ ಏನಲ್ಲ, ದಿಶಾ ಸಭೆಯಲ್ಲಿ ಮೈನಿಂಗ್ ಆಫೀಸರ್ನ ನಾನು ಕ್ವೆಶ್ಚನ್ ಮಾಡಿದ್ದೆ. 20 kilometers ವ್ಯಾಪ್ತಿಯಲ್ಲಿ KRS ಸುತ್ತಮುತ್ತ ನೀವು ಬ್ಯಾನ್ ಮಾಡಿದ್ದೆ ಲಾಸ್ಟ್ ಪ್ರೀವಿಯಸ್ DC ಇದ್ದ ಮೇಲೆ ನೀವು ಏನಕ್ಕೆ ಇನ್ನೂ ಅಲೋ ಮಾಡ್ತಿದ್ದೀರಾ? ಇದರಿಂದ ಅಲ್ಲಿ 2-3 ಸತಿ ಅರ್ಥ್ಕ್ವೇಕ್ ಥರ ಟ್ರೆಮರ್ಸ್ ಇತ್ತು, ರೆಕಾರ್ಡ್ ಆಗಿದೆ ಅದು. ಅದರಲ್ಲಿ ಒಂದಷ್ಟು ಬಿರುಕುಗಳು ಇದೆ ಅನ್ನೋ ಒಂದು ರಿಪೋರ್ಟ್ಸ್ ಎಲ್ಲ ನಮಗೆ ಬಂದಿದೆ. ನೀವೇನಕ್ಕೆ ಅದರ ಆ್ಯಕ್ಷನ್ ತಗೋತಾ ಇಲ್ಲ, ಅದರ ರಿಪೋರ್ಟ್ ಕೊಡಿ ಅಂತ ಹೇಳಿದೆ. ಇಷ್ಟೇ ನಾನು ಹೇಳಿದ್ದು. ನಾನು ಯಾರಿಗೂ ಪಾಯಿಂಟ್ ಔಟ್ ಮಾಡಿಲ್ಲ, ಯಾರಲ್ಲಿ ಇಲ್ಲೀಗಲ್ ಮೈನಿಂಗ್ ಮಾಡ್ತಿದ್ದಾರೆ ಅನ್ನೋವಂಥದ್ದು ನಾನು ಕೇಳಲೂ ಇಲ್ಲ, ಅವರು ಹೇಳಲಿಲ್ಲ. ಇಷ್ಟಕ್ಕೇನೆ ಅವ್ರು ಏನಂದರು, ಸುಮಲತಾ ಅವ್ರನ್ನ ಅಲ್ಲಿ ಹೋಗಿ ಅಡ್ಡಡ್ಡ ಮಲಗಿಸಿ KRS ಡ್ಯಾಮ್ ಸರಿ ಆಗ್ಬೋದೇನೋ ಅಂತ ಮಾತುಗಳು. ಒಬ್ಬ 2 times ಚೀಫ್ ಮಿನಿಸ್ಟರ್ ಆಗಿದ್ದವರು, ಒಬ್ಬ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಮಗನಾಗಿ ಇದ್ದುಕೊಂಡು ಇಷ್ಟು ವರ್ಷಗಳ ರಾಜಕಾರಣದ ಅನುಭವ ಇಟ್ಕೊಂಡು ಕ್ಯಾನ್ ಈ ಸ್ಪೀಕ್ ಲೈಕ್ ದ್ಯಾಟ್? ಈ ಇಸ್ ನಾಟ್ ಟಾಕಿಂಗ್ ಅಬೌಟ್ ಸಮ್ ನಾರ್ಮಲ್ ಪರ್ಸನ್. ನಾರ್ಮಲ್ ಪರ್ಸನ್ ಬಗ್ಗೆನೂ ಮಾತಾಡಬಾರ್ದು ಆ ಥರ. ಬಟ್ ಇನ್ನು ಮಾತಾಡಬೇಕು ಅಂದರೆ, ಐ ಆಮ್ ಎನ್ MP, ಐ ಆಮ್ ಅಂಬರೀಷ್ ವೈಫ್. ಇದನ್ನು ಇದು ಯಾವುದೂ ಅವ್ರ ಮೈಂಡಿಗೆ ಬಂದಿಲ್ಲ, ಬಾಯಿಗೆ ಬಂದಾಗೆ ಅವ್ರು ಮಾತಾಡಿದ್ರು. ದಟ್ ಇಸ್ ಕಾಲ್ಡ್ ಟಾರ್ಗೆಟಿಂಗ್. ಇನ್ನ ಇದೆ ಅದಕ್ಕೆ, ಅದಾದಮೇಲೆ ನ್ಯಾಚುರಲಿ ನಾನು ಅದಕ್ಕೆ ರಿಯಾಕ್ಟ್ ಆಗ್ತೀನಿ. ಅದು ಅವ್ರನ್ನ ಟಾರ್ಗೆಟ್ ಮಾಡ್ದಂಗ, ಅವ್ರು ನನ್ನನ್ನು ಟಾರ್ಗೆಟ್ ಮಾಡ್ದಂಗ. ಆಮೇಲೆ ಏನಂದ್ರು, ಹೋ ಇವ್ರ ಬಗ್ಗೆ ನಮಗೆ ಆಡಿಯೋ ಬಾಂಬ್ ಇದೆ, ಆ ಬಾಂಬ್ನ ನಾವು ಈಗ ಬಿಡ್ತೀವಿ. ಅಂದರೆ ಏನು, ಯು ಆರ್ ಬ್ಲ್ಯಾಕ್ ಮೇಲಿಂಗ್ ಮೀ. ನೀವು ನನ್ನ ಬಗ್ಗೆ ಏನಾದರೂ ಮಾತಾಡಿದ್ರೆ ನಾನು ಈ ರೀತಿ ನಾನು ಮಾಡ್ತೀನಿ. ಇದಕ್ಕೆಲ್ಲ ನಾನು ಯಾಕೆ ಹೆದರ್ಕೋಬೇಕು? ಐ ಹ್ಯಾವ್ ನೋ ಫಿಯರ್. ನನ್ನ ಬಗ್ಗೆ ಯಾರಾದರೂ ಈ ರೀತಿ ಒಂದು ಪಾಯಿಂಟ್ ಔಟ್ ಮಾಡೋಕ್ಕೆ, ದೇ ಕ್ಯಾನ್ ಸ್ಪೀಕ್ ಎನಿಥಿಂಗ್. ನನ್ನಲ್ಲಿ ಭಯ ಇಲ್ಲ ಅಂದಮೇಲೆ ಯು ಕ್ಯಾನ್ ರಿಲೀಸ್ ಎನಿ ಆಡಿಯೋ, ಎನಿ ವಿಡಿಯೋ, ವಾಟ್ ಎವರ್ ಇಟ್ ಇಸ್. ನಾವೆಲ್ಲ 40-45 ವರ್ಷಗಳು ಪಿಕ್ಚರ್ಸಲ್ಲಿ ದುಡಿದು ಬಂದವರು, ನಾನೇ ಆಗಲಿ ಅಂಬರೀಷ್ ಆಗಲಿ. 200 ಪಿಕ್ಚರ್ಸ್ ನಾನು ಮಾಡಿದ್ದೀನಿ, 220 ಪಿಕ್ಚರ್ಸ್ ಅವರು ಮಾಡಿದ್ದಾರೆ. ನಮಗೆ ದುಡಿದು ಸಂಪಾದನೆ ಮಾಡಿ ಆ ಪ್ರೈಡ್ ಇದೆ. ಚಿಕ್ಕ ವಯಸ್ಸಿಂದನೂ ನಾವು ಕಷ್ಟಪಟ್ಟು ಸ್ಟ್ರಗಲ್ ಮಾಡಿ ಒಂದು ಹಂತಕ್ಕೆ ಬಂದವರು, ನಾನೇ ಆಗಲಿ ಅಂಬರೀಷ್ ಅವರಾಗಲಿ. ಈವರೆಗೂ ಅಂಬರೀಷ್ ಅವರು ಈ ಮನೆ ಕಟ್ಟಿದ್ದು 89, ನಮ್ಮ ಮದುವೆ ಆಗಿದ್ದು 91. ಈ ಮನೆ ಬಿಟ್ಟರೆ ಬೆಂಗಳೂರಲ್ಲಿ ನಮ್ಗೆ ಯಾವ ಮನೆ ಇಲ್ಲ, ಒಂದೇ ಮನೆ. ಓಕೆ,
ನಮ್ಗೆ ಯಾವ ಎಸ್ಟೇಟು ಇಲ್ಲ, ಯಾವ ತೋಟದ ಮನೆನೂ ಇಲ್ಲ, ಎಲ್ಲೋ 100 crore ಆಸ್ತಿ ಇಲ್ಲ. ಮೈ ಬ್ಯಾಂಕ್ ಬ್ಯಾಲೆನ್ಸ್ ಇಸ್ ದೇರ್ ಫಾರ್ ದ ಪಬ್ಲಿಕ್ ಟು ಸಿ. ಅದರಲ್ಲಿ ಏನಾದ್ರೂ ಹೆಚ್ಚಾಗಿದ್ರೆ ಈ ಎಸ್ಆರ್ ರೇಟ್ಸ್ ಜಾಸ್ತಿ ಆಗುತ್ತಲ್ಲ, ಇನ್ಕ್ರೀಸ್ ಆಗುತ್ತಲ್ಲ ಮಾರ್ಕೆಟ್ ಪ್ರೈಸಸ್, ಅದನ್ನ ಇನ್ಕ್ರೀಸ್ ಆಗಿರ್ಬೋದೇ ಹೊರತು ನಮ್ಮ ಬ್ಯಾಂಕ್ ಬ್ಯಾಲೆನ್ಸು, ಬ್ಯಾಂಕ್ ಇನ್ಕಮ್ಮು ಸ್ಟಡಿ ಮೊದಲಿಂದ ಹೇಗಿತ್ತೋ ಈಗಲೂ ಅದೇ ಥರ ಇದೆ. ಐ ಕ್ಯಾನ್ ಸೇ ಇಟ್ ವಿತೌಟ್ ಫಿಯರ್. ಇವರು ಅದನ್ನು ಹೇಳೋಕ್ಕಾಗತ್ತಾ?